ಮೂರ್ಖತೆಯ ಪರಮಾವಧಿ ಕ್ಷಮಿಸಲಾರದ ಅಕ್ಷಮ್ಯ ಅಪರಾಧವನ್ನು ಮಾಡಿದ್ದಾನೆ. ಮಹಿಳೆಯರ ಬಗ್ಗೆ ಅವಹೇಳನಕರ ಮಾತನಾಡಿ ಇಡೀ ಮಹಿಳಾ ಸಮೂಹಕ್ಕೇನೆ ಅಪಮಾನ ಮಾಡಿರುವಂತ ಅವ್ರಿಗೆ ಕಾನೂನಂತೆ ಕ್ರಮ ಕೈಗೊಳ್ಳಬೇಕು. ಈ ರೀತಿಯ ಉದ್ಘಟತನದ ನಡವಳಿಕೆ ಏನಿದೆ ಇದನ್ನು ಖಂಡಿಸಬೇಕು. ರಾಜ್ಯದ ಜನ ಇಡೀ ಮಹಿಳಾ ಸಮೂಹಕ್ಕೆ ಅಪಮಾನ ಏನು ಮಾಡಿದ್ದಾರೆ ಇದನ್ನು ಕ್ಷಮಿಸೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕಾನೂನಂತೆ ಏನು ಕ್ರಮ ತಗೊಳ್ಬೇಕು ತಗೊಳ್ಬೇಕು, ಅವರನ್ನು ಬಂಧಿಸಬೇಕು, ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು. ಆಗಿದೆ, ಎಲ್ಲ ಕಡೆಯೂ ಆಗಿದೆ, ಶಿವಮೊಗ್ಗದಲ್ಲಿ ಜಾಸ್ತಿ ಆಗಿದೆ. ಅದಕ್ಕೆ ಪರಿಹಾರ ಕೊಡುವಂಥದ್ದು ಪ್ರಾರಂಭ ಆಗುತ್ತೆ. ಜಿಲ್ಲಾಧಿಕಾರಿಗಳು ನಿನ್ನೆ ಬಂದಿದ್ರು, ಅವ್ರ ಜೊತೆ ಎಲ್ಲ ಮಾತನಾಡಿದ್ದೇನೆ, ವರದಿಯನ್ನು ತರಿಸ್ಕೊಂಡು ಅದಕ್ಕೆ ತಕ್ಕಂತೆ ಸೂಕ್ತ ಒಂದು ಪರಿಹಾರವನ್ನು ಕೊಡೋ ಪ್ರಯತ್ನ ಮಾಡ್ತೇವೆ. ಧನ್ಯವಾದ.